ಗೌಡ್ರಿಗೆ ಒಂದು ಪ್ರಶ್ನೆ ಇಟ್ಟೆ ಗೌಡ್ರಿ ತೊಂಬತ್ತೈದು ಪರ್ಸೆಂಟ್ ಯಾರ್ದು ಏನು ತಪ್ಪೇ ಇಲ್ಲ ನಾವೆಲ್ಲ ಆರಾಮಾಗಿ ರಾಜ್ಯದ ಆಡಳಿತ ನೋಡ್ಕೊಳ್ತಾ ಇದ್ವಿ ನಮ್ಮ ಪ್ರಜೆಗಳ ಹಿತರಕ್ಷಣೆ ಮಾಡ್ತಾ ಇದ್ವಿ ಏಕಾಏಕಿ ನೀವು ಬಂದು ಎದುರು ಬಿದ್ದಿದ್ದೀರಿ ಅನ್ನುವ ಆರೋಪ ಇದೆಯಾ ಈಗ ನಾನು ಒನ್ ಬೈ ಒನ್ ಹೋಗೋದಾದ್ರೆ ನಿಮಗೆ ಲಿಕ್ಕರ್ ಗೇಟ್ ಸ್ಕ್ಯಾಮು ಲಿಕ್ಕರ್ ಗೇಟ್ ಸ್ಕ್ಯಾಮ್ನಲ್ಲಿ ಎಲ್ಲಿಂದ ಎಲ್ಲಿಗೆ ಕವಿತಾ ಅವರನ್ನು ಕೂಡ ಇಡಿ ಅರೆಸ್ಟ್ ಮಾಡುವವರೆಗೆ ಅಲ್ಲಿ ನೂರಾರು ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವ ವಿಚಾರದವರೆಗೂ ಕೂಡ ಕೆಲವೊಂದು ಸಾಕ್ಷ್ಯಗಳನ್ನು ಇಡೀ ಕೊಟ್ಟಿದೆ ಕರ್ನಾಟಕದಲ್ಲಿ ವಿಚಾರ ಅವರ ವಿಚಾರ ನಲವತ್ತು ಅರವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಿರೋರು ಕೇವಲ ಹದಿನಾಲ್ಕು ಸೈಟ್ಗೋಸ್ಕರ ಆ ಹದಿನಾಲ್ಕು ಸೈಟ್ ಅನ್ನು ತನ್ನ ರಾಜಕೀಯ ಜೀವನದ ಕಪ್ಪು ಚುಕ್ಕಿಯಾಗಿ ಸ್ವೀಕಾರ ಮಾಡ್ತಾರೆ ಅದು ಸಿದ್ದರಾಮಯ್ಯ ಅವರು ಮಾಡಿಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅದೇ ರೀತಿಯಲ್ಲಿ ಬೇರೆ ಬೇರೆ ನೀವು ಹೇಳ್ತೀರಿ ವಾಷಿಂಗ್ ಮಿಷಿನು ಫೈನ್ ಅದೆಲ್ಲ ಓಕೆ ಬಟ್ ವಾಷಿಂಗ್ ಮಿಷಿನಿಗೆ ಬೀಳದೇ ಇದ್ದವರು ಬಿಜೆಪಿ ಬರದೇ ಇದ್ದವರು ತಪ್ಪೇ ಮಾಡಿಲ್ವಾ ನಾನು ನಿಮ್ಗೊಂದು ಮಾಹಿತಿ ಹೇಳ್ತೀನಿ ಸಿದ್ದರಾಮಯ್ಯನವರ ವಿಷಯ ಬಂದು ಅದು ಕಪ್ಪು ಚುಕ್ಕಿನೂ ಅಲ್ಲ ಯಾವ ಕಳಂಕನೂ ಅಲ್ಲ ಸಿದ್ದರಾಮಯ್ಯವ್ರು ಇವತ್ತು ಕೂಡ ನಿಷ್ಕಳಂಕವಾಗಿದ್ದಾರೆ ಬಿಜೆಪಿಯವರು ಅಷ್ಟು ಶಕ್ತಿಶಾಲಿ ಆಗಿದ್ದಾರೆ ಅಷ್ಟು ಅವರಲ್ಲಿ ಬಿಜೆಪಿನಲ್ಲಿ ಆ ತರ ಒಂದು ಸುಳ್ಳು ಆರೋಪ ಮಾಡ್ಲಿಕ್ಕೆ ಒಂದು ವಿಭಾಗ ಇದೆ ಅಂತ ನನ್ಗನ್ಸುತ್ತೆ ಹಂಗೆ ಅದ್ ಮಾಡ್ಲಿ ನಾವು ಅದನ್ನ ಕೇರೆ ಮಾಡೋದಿಲ್ಲ ಒಂದು ಎರಡನೇ ದಿನ ಅಂತ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಮೇಲೆ ಈಡಿದಾಲಿ ಆಯ್ತು ಯಾಕೆ ಈಡಿ ದಾಳಿ ಆಯಿತು ಯಾಕೆ ಐಟಿ ದಾಳಿ ಆಯಿತು ನಾವು ಹೇಳ್ತೀವಿ ಗುಜರಾತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಅವರಲ್ಲಿ ಶಾಸಕರನ್ನ ತಗೊಂಡು ಬಂದು ಇಲ್ಲಿ ರೆಸಾರ್ಟಲ್ಲಿ ಇಟ್ಟು ಅವ್ರನ್ನ ಕಾಪಾಡಿದ್ರು ಆ ಸಮಯದಲ್ಲಿ ದಾಳಿ ಆಯಿತು ಇದು ರಾಜಕೀಯ ಪ್ರೇರಿತ ದಾಳಿ ನಾವು ಅವತ್ತಿಂದ ಹೇಳ್ತಾ ಇದ್ವಿ ಇಡೀ ದಾಳಿ ಆಯಿತು ಎಷ್ಟು ತನಿಖೆ ಆಯಿತು ಏನಾಯಿತು ಕೇಸು ಸುಪ್ರೀಂ ಕೋರ್ಟ್ ಅದನ್ನು ವಜಾ ಮಾಡ್ತಾ ಡಿಸ್ಮಿಸ್ ಮಾಡ್ತಾ ಇಡೀ ಕೇಸ್ ಇದು ಬರೋದಿಲ್ಲ ಅಂತ ಅಂದರೆ ನೀವು ಈಡಿ ದಾಳಿ ಮಾಡ್ತೀರಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಮೇಲೆ ಆ ದಾಳಿ ಮಾಡಿರೋಳಗೆ ಹನ್ನೆರಡು ವರ್ಷಗಳಲ್ಲಿ ಈಗ ಸರ್ಕಾರ ಬಿ ಜೆ ಪಿ ಮೂರನೇ ಅವಧಿಯಲ್ಲ ಹನ್ನೆರಡು ವರ್ಷ ಹನ್ನೊಂದು ವರ್ಷ ಹನ್ನೊಂದು ವರ್ಷಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಕನ್ವಿಕ್ಟ್ ಮಾಡಿಸಿದ್ರ ನೀವು ಅಲ್ಲ ಯಾರಿಗಾದರೂ ಒಬ್ಬರು ಕನ್ವಿಕ್ಟ್ ಮಾಡಿಸಿದ್ರ ನೀವು ನಾನು ನನ್ನ ಕೇಳ್ತೀನಿ ನಾವು ಅವ್ರನ್ನ ನೀವು ಸಿ ನಿಮಗೆ ನಾವು ಹೇಳ್ತೀವಲ್ಲ ಸಿ ಎಲ್ಲರೂ ಯಾರೂ ಭ್ರಷ್ಟಾಚಾರಿಗಳಿಲ್ಲ ಎಲ್ಲರೂ ತುಂಬ ಹನ ಹೇಳ್ತಿಲ್ಲ ನೀವು ಮಾಡ್ತಾ ಇರೋದೇನಂದ್ರೆ ಪಿಕ್ ಅಂಡ್ ಚೂಸ್ ನೀವು ಆಯ್ಕೆ ಮಾಡ್ಕೊತೀರಾ ಬಿ ಜೆ ಪಿ ತರ ನಾಯಕರು ಯಾರು ಅವ್ರನ್ನ ಹೆಂಗೆ ನೀವು ತೇಜೋವದೆ ಮಾಡಬೇಕು ಹೆಂಗೆ ಅವ್ರ ರಾಜಕೀಯವಾಗಿ ಮಣಿಸಬೇಕು ಅವ್ರನ್ನ ಹೆಂಗೆ ಕಟ್ಟಿ ಹಾಕಬೇಕು ಹೆಂಗೆ ಚಿತ್ರಹಿಂಸೆ ಕೊಡಬೇಕು ಅನ್ನೋದನ್ನ ನೀವು ಸಂಚು ಮಾಡಿ ಕೆಲಸ ಮಾಡ್ತೀರಾ ನೀವು ಯಾರನ್ನೂ ಅರೆಸ್ಟ್ ಮಾಡಿದ್ರೆ ನೀವು ದಾಳಿ ಮಾಡಿ ಅರೆಸ್ಟ್ ಮಾಡಿದ್ರೆ ಕನ್ವಿಕ್ಷನ್ ಮಾಡಿಸಿ ಶಿಕ್ಷೆ ಕೊಡಿಸಿರಿ ನಿಮ್ಗೆ ಕೆ ಸರ್ಕಾರ ನಿಮ್ತಾನೆ ಹನ್ನೆರಡು ವರ್ಷ ಹನ್ನೊಂದು ವರ್ಷದಿಂದ ಆಳ್ವಿಕೆ ಮಾಡ್ತಾ ಇದ್ರಲ್ಲ ಅದು ಬಿಟ್ಟು ಅದು ಅದಕ್ಕೆ ಹೇಳ್ತಾರೆ ಅದು ಇವರ ಉದ್ದೇಶ ಸರಿ ಇಲ್ಲ ಇವರ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಅಲ್ಲ ಇವರ ಉದ್ದೇಶ ನ್ಯಾಯ ಕೊಡಿಸೋದಲ್ಲ ಇವರ ಉದ್ದೇಶ ದಾಳಿ ಮಾಡಿಸಿ ಅವರಿಂದ ಬೇರೆ ಏನೋ ಅಂತ ಅವ್ರ ರಾಜಕೀಯ ಲಾಭ ಪಡ್ಕೊಂಡು ಅವ್ರನ್ನ ವೀಕ್ ಮಾಡಿ ತಾವು ಸ್ಟ್ರಾಂಗ್ ಆಗೋ ಉದ್ದೇಶ ಅಷ್ಟೇ ರಾಜಕೀಯಕ್ಕಾಗಿ ಸಿ ಬಿ ಐ ಇ ಡಿ ಐ ಟಿ ಅನ್ನು ದಾಳಿ ಮಾಡಿಸ್ತಾ ಇದ್ದಾರೆ ಇದು ಕಣ್ಣು ಕಾಣ್ತಾ ಇದೆ ನೀವೇನಾದ್ರೂ ಕನ್ವಿಕ್ಷನ್ ಆಗ್ಬಿಟ್ಟಿದ್ರೆ ಹೌದಪ್ಪ ಇವರು ಟೂ ಜಿ ಹಗರಣದಲ್ಲಿ ಸಾವಿರ ಕೋಟಿ ರೂಪಾಯಿ ವಸೂಲು ಮಾಡಿಬಿಟ್ರು ಹತ್ತು ಜನನ ಜೈಲಿಗೆ ಹಾಕ್ಬಿಟ್ರು ಶಿಕ್ಷೆ ಕೊಡಿಸ್ಬಿಟ್ರು ಅಂದಿದ್ರೆ ನಾವು ಹೌದಪ್ಪ ಭ್ರಷ್ಟಾಚಾರ ಆಗಿತ್ತು ಇವರು ಹೇಳ್ತಾ ಇದ್ದು ಇವ್ರು ನುಡ್ದಂತ ಏನು ಅಂತ ನಾವು ಹೇಳ್ಬೋದಾಗಿತ್ತು ಏನು ಹೇಳ್ತಾ ಇದ್ರಿ ನೀವು ಇದಕ್ಕೆ ಇದಕ್ಕೇನು ಹೇಳ್ತೀರಾ ಹೇಳಿ ನೀವು ಅಂದ್ರೆ ಇವರ ಸಂಚು ವಿಪಕ್ಷಗಳನ್ನ ದುರ್ಬಲ ಮಾಡೋದು ಇವರು ಪ್ರಬಲರಾಗುವಂಥದ್ದು ಇಷ್ಟೇ ಬಿಟ್ರೆ ರಾಜಕೀಯ ಉದ್ದೇಶ ಬಿಟ್ರೆ ನ್ಯಾಯ ಕೊಡಿಸೋದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ಇವ್ರ ಉದ್ದೇಶ ಅಲ್ಲೆಂಟ್ ಇಲ್ಲ ನಿಮ್ಮೊಂದು ಪ್ರಶ್ನೆ ಇಟ್ಬಿಡ್ತೀನಿ ನಾನು ಮಿಡ್ಲಲ್ಲಿ ಪ್ರಶ್ನೆ ಕೇಳೋದಕ್ಕಾಗಲ್ಲ ತೊಂಬತ್ತೈದು ಪರ್ಸೆಂಟ್ ಅವ್ರು ಹೇಳ್ತಿದ್ದಾರೆ ಬೇರೆ ಬಿಜೆಪಿ ಹತ್ರ ಯಾರ್ಯಾರ ಮೇಲೆ ದಾಳಿ ಆಗಿದೆ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರನ್ನ ಜೈಲ ಕೂರಿಸಿದ್ದಾರೆ ನೀವು ಕನ್ವಿಕ್ಷನ್ ರೇಟ್ ನೋಡಿದ್ರೆ ಫೈವ್ ಪರ್ಸೆಂಟ್ ದಾಟಲ್ಲ ಅದು ನೋಡಿ ಕನ್ವಿಕ್ಷನ್ ರೇಟ್ ಅನ್ನೋದು ಅವ್ರ ಪ್ರಲ್ಲವನ್ನು ಪ್ರೂವ್ ಆಗಬೇಕು ಆರೋಪ ಇದ್ದಾಗ ಅವ್ರು ಏನೇನು ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೆ ಅವ್ರಿಗೆ ಕಾಲಾವಧಿ ಇರುತ್ತೆ ನಾವು ಎಲ್ಲಿಂದ ದುಡ್ಡು ಬಂತು ಯಾಕೆ ಬಂತು ಅವ್ರು ಎಲ್ಲವನ್ನು ಕೊಡ್ತಾರೆ ಕೊಡದೇ ಇರ್ಬೋದು ಕೊಟ್ಟಿರ್ಬೋದು ಅದು ಅವ್ರಿಗೆ ಬಿಟ್ಟಿರೋದು ಅದಕ್ಕೆ ಅದೊಂದು ಸಂಸ್ಥೆ ಇದೆ ಅದಕ್ಕೆ ನಾವು ಇಂಟರ್ನಲ್ ಆಗಿ ನಾವು ಚೆಕ್ ಮಾಡಕ್ ಹೋಗುದಲ್ಲ ಇವರು ಒಂದೊಂದು ಡಿ ಕೆ ಕೇಸ್ ಅನ್ನೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅದು ನಡೀತಾನೆ ಇರುತ್ತೆ ಅದು ಒಂದ್ ಕಡೆ ಇರುತ್ತೆ ಆದ್ರೆ ಒಂದಂತೂ ನಿಜ ಸುಮ್ ಸುಮ್ನೆ ನೀವು ಯಾವುದೇ ಒಂದು ಒಂದು ಒಂದ್ ಲಕ್ಷ ಎರಡು ಲಕ್ಷ ಫೈಲ್ ಮಾಡಿದವ್ರಿಗೆ ಹೋಗಿ ಐ ಡಿ ಇ ಟಿ ರೈಡ್ ಆಗುತ್ತಾ ಇಲ್ಲ ತಾನೆ ಕೋಟ್ಯಾಂತರ ರೂಪಾಯಿ ವರ್ಷದಿಂದ ವರ್ಷಕ್ಕೆ ಟೆನ್ ಟೈಮ್ಸ್ ಜಾಸ್ತಿ ಆದಕ್ಕೂ ಹೋಗುತ್ತೇವಿರತ್ತಾ ಅದು ಸುಮ್ಮ ಸುಮ್ಮನೆ ಯಾರು ಅವರು ಹೇಳ್ದಂಗೆ ವಾಷಿಂಗ್ ಪೌಡ್ರು ನಿರ್ಮ ಅದನ್ನೆಲ್ಲ ಬಿಟ್ಬಿಡಿ ಸರ್ ದಯವಿಟ್ಟು ಮಾತಾಡುವಾಗ ನೀವು ಬೇರೆ ಏನು ಮಾತಾಡೋಕ್ಕಿಲ್ಲ ಅಂತ ಮಾತಾಡ್ತಿದ್ದೀರಾ ಈ ಹದಿನೈದು ತಿಂಗಳಿಂದ ಏನು ಮಾಡಿದೀರ ನೀವು ಅನ್ನೋದು ರಾಜ್ಯದ ಜನತೆ ನೋಡಿದ್ದಾರೆ ನೀವೇನಾದ್ರೂ ನೀವು ಬ ಇದ್ರೇನು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತೀರಾ ಟೂ ಜಿ ಹಗರಣ ಬೋಫೋರ್ಸ್ ಹಗರಣ ಜೀಪ್ ಹಗರಣ ನ್ಯಾಷನಲ್ ಹೆರಾಲ್ಡ್ ಹಗರಣ ಎಲ್ಲ ಮರ್ತೋಯ್ತಾ ನಿಮಗೆ ಜನ ಎಲ್ಲ ಮರ್ತೇ ಹೋಗೋಯ್ತಾ ಹಗರಣಗಳು ಆಗೇ ಇಲ್ವಾ ನಿಮ್ಮಲ್ಲಿ ಅಥವಾ ಭ್ರಷ್ಟಾಚಾರ ಅಂದರೆ ಪಾಪ ಇವರಿಗೆ ಏನೂ ಗೊತ್ತೇ ಇಲ್ಲ ಇಲ್ಲಿ ಇಷ್ಟು ನಡೀತಾ ಇದೆ ಮಾತೆತ್ತಿದ್ರೆ ಒಂದ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಬಿಟ್ಟು ತೋರಿಸೋದು ಬಿ ಜೆ ಪಿ ಬೆಟ್ಟು ತೋರಿಸೋದು ಮಾತೆತ್ತಿದ್ರೆ ದಾಗ್ಪುರ ಆರ್ ಎಸ್ ಎಸ್ ಅಂತ ಮಾತಾಡ್ತೀರ ಅದು ಎಚ್ಚರಿಕೆಯಿಂದ ಮಾತಾಡಿ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ ನೀವು ಇಲ್ಲಿ ನಿಮ್ಮ ಮೇಲೆ ಆರೋಪ ಬಂದಿದೆ ನಾನು ಹೇಳ್ತಿದ್ದು ಮತ್ತೊಮ್ಮೆ ಹೇಳೋದನ್ನು ಕಿವಿ ಕೊಟ್ಟು ಕೇಳಿ ನೋಡಿ ರಾಜ್ಯದ ಸಾರ್ವಭೌಮ ಸಭೆಯಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಒಪ್ಕೊಂಡಿದ್ದಾರೆ ಹೌದ್ರಿ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ನಡೆದಿರೋದು ನಿಜ ಅಂತ ಇಷ್ಟು ಹೇಳಿದ ಮೇಲೆ ನೀವು ಏನು ಇಲ್ಲ ಅಂದ್ರೆ ಏನು ಇವರಿಗೆ ಗೊತ್ತಿಲ್ಲ ಬ್ಯಾಂಕ್ ಮೇಲೆ ಹಾಕ್ತಿರಲ್ಲ ಯಾವುದೇ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೂ ಕೂಡ ಅಲ್ಲಿ ಸಭೆಯಲ್ಲಿ ನಿರ್ಣಯ ತಗೋಬೇಕು ಯಾವುದೇ ಒಂದು ಬ್ಯಾಂಕಲ್ಲಿ ಹೋಗಿ ಎಫ್ ಎಫ್ ಡಿ ಇಡಬೇಕಂದ್ರೂ ಕೂಡ ಸಭೆಯಲ್ಲಿ ನಿರ್ಣಯ ತಗೋಬೇಕು ಫೈನಾನ್ಸಿನ ಅಧಿಕಾರಿ ಯಾರು ಫೈನಾನ್ಸ್ನ ಉಸ್ತುವಾರಿ ಯಾರು ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಹೊಣೆ ಯಾರು ಹೊತ್ಬೇಕು ಮಾನ್ಯ ಸಿದ್ದರಾಮಯ್ಯವರು ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆ ಸಮಯದಲ್ಲೂ ಕೂಡ ಮಾರ್ಚ್ ಮೂವತ್ತೊಂದಕ್ಕೆ ಐವತ್ತು ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಆ ದುಡ್ಡು ಬೇರೆ ಕಡೆ ಎಫ್ ಡಿ ಆಗುತ್ತೆ ಅಲ್ಲಿಂದ ತೆಲಂಗಾಣ ಬೇರೆ ರಾಜ್ಯದ ಬಾರ್ಗಳ ಅಕೌಂಟ್ ಅಲ್ಲಿ ಇವಾಗ ವಿಡ್ರಾ ಆಗುತ್ತೆ ಅಂದ್ರೆ ನಾಚಿಕೆ ಆಗಲ್ವಾ ಇನ್ನೂ ನಿಮ್ಗೆ ಏನು ಪ್ರೂಫ್ ಬೇಕ್ರಿ ಇಷ್ಟು ಪ್ರೂಫ್ ಇಷ್ಟು ಪ್ರೂಫ್ ಸಾಲ ನೀವು ಕ್ರಮ ಆಗಿರೋದೇನು ಹೇಳ್ತಾ ಇದ್ರ ನೀವು ಕಥೆನಾ

ನಮಗ್ ಬೇಡ ರೀ ರಾಜ್ಯದ ಜನರಿಗೆ ಉತ್ತರ ಕೊಡಿ ಉತ್ತರ ಕೊಡಿ ನೀವು ಮಾಡ್ತಾರ ಬಗ್ಗೆ ಮಾತಾಡಿ ಒಂದು ಉತ್ತರ ಕೊಡಿ ನಟರಾಜ್ ನಟರಾಜ್ಗೌಡರು ಒಂದೇ ಒಂದು ಉತ್ತರ ಕೊಡಿ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವರು ಹೆಸರನ್ನು ಯಾಕೆ ತೆಗೆದಾಕಿದಿರಾ ನಾಗೇಂದ್ರ ಹೆಸರು ಯಾಕೆ ಯಾಕೆ ನೀವೇ ಯಾಕೆ ತಪ್ಪೇ ಮಾಡಿಲ್ಲ ಅಲ್ಲ ನಾವು ಅದು ಮತ್ತೆ ಅದು ಇಡಿಯವ್ರ ಸಂಚದು ಬಿಜೆಪಿ ನಾಯಕರ ಸಂಚ ಇಡಿಯಿಂದ ಆಗಿರೋದು ಅದು ಅಲ್ಲ ರಾಮ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ ಎಸ್ಐಟಿ ನೀವು ಮಾಡಿರುವ ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆ ಇದೆ ರಾಜ್ಯ ಸರ್ಕಾರ ತನಿಖಾ ಸಂಸ್ಥೆಯಲ್ಲ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವರ ಹೆಸರಿಲ್ಲ ಯಾಕಿಲ್ಲ ಇದಕ್ಕೆ ಉತ್ತರ ಕೊಡಿ ಗೊತ್ತಾಗಿದೆ ತನಿಖಾ ಸಂಸ್ಥೆ ಬಿಜೆಪಿ ಕಚೇರಿಯಿಂದ ರಾಜ್ಯದಲ್ಲಿ ಏನೇನು ಹಗರಣ ನಡೀತಾ ಇದೆ ಏನೇನು ಈ ತರ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ಇವರ ಉತ್ತರ ಇಲ್ಲ ಇವರಿಗೆ ಬರೀ ಪದೇ ಪದೇ ಮೋದಿಗೆ ಬೆಟ್ಟ ತೋರಿಸೋದು ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಬಿಟ್ಟರೆ ಬೇರೆ ಏನು ರಾಜ್ಯ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರಿಗೆ ಈಗ ಆಡಳಿತಾತ್ಮಕವಾದ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತದಲ್ಲಿ ಇದೆ ಕಳೆದ ಒಂದು ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ಈಗ ಕಂಪ್ಲೀಟ್ ಆಗ್ತಾ ಬಂದಿದೆ ಈ ಒಂದೂವರೆ ವರ್ಷದಲ್ಲಿ ನೀವು ಒಂದಿಷ್ಟು ಕೇಸ್ ಗಳನ್ನ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದಿರಿ ಒಂದಿಷ್ಟು ವಿಚಾರ ತನಿಖೆ ನಡೀತಾ ಇದೆ ಇದನ್ನೆಲ್ಲ ನಾವು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ಕೊಂಡು ಹೋದ್ರೆ ತಪ್ಪಾಗೋದಿಲ್ವಾ ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣನ ಪ್ರಕರಣ ಇದೆ ಅಲ್ಲಿ ಏನೋ ಒಂದು ಆಗಿದೆ ಏನೋ ಒಂದು ನಡೆದಿದೆ ನೀವು ಅರೆಸ್ಟ್ ಮಾಡಿದ್ದೀರಿ ಅವರು ಆರೋಪ ಮಾಡುವಾಗ ಹೇಳ್ತಾರೆ ಇದು ರಾಜಕೀಯ ಷಡ್ಯಂತ್ರನೇ ಚುನಾವಣೆ ಸೋಲ್ಸೋದಕ್ಕೋಸ್ಕರನೇ ಮಾಡಿದ್ರು ಅಂತ ಬಟ್ ದರ್ ಈಸ್ ಅ ಕಾಸ್ ಫಾರ್ ಅರೆಸ್ಟು ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ್ಲೇ ಸುಮಾರು ಇಪ್ಪತ್ತೆರಡು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಹೌದು ಅವಾಗ ಈ ಭೂಮಿ ಹಗರಣ ನಿಗಮ ಇದೆಯಲ್ಲ ಭೂಮಿ ನಿಗಮದ ಹಗರಣ ಇದೆಯಲ್ಲ ಅವಾಗಲೇ ಅವರೇ ತನಿಖೆ ಮಾಡಿಸ್ತಾ ಇದ್ರು ಬಟ್ ತಾರ್ಕಿಕ ಅಂತಿಮ ತಗೊಂಡೋಗಿ ಹಗರಣ ಪಿ ಐ ಹಗರಣ ಕೊರೋನಾ ಹರಣಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾತಾಡಬೇಡ ಹದಿನೈದು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ್ರು ನಿಗಮದ ಪ್ರಕರಣದಲ್ಲಿ ಸುಮಾರು ಎಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಭೋವಿ ನಿಗಮದ ಅಧ್ಯಕ್ಷ ಬಿಜೆಪಿಯ ನಾಯಕ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಆಮೇಲೆ ಅಲ್ಲೆಲ್ಲ ಅಕ್ಕಿ ಕಳ್ಳ ಅಂತ ಹೇಳಿ ಬಿಜೆಪಿಯ ಅಭ್ಯರ್ಥಿ ಮೋದಿಯ ಬಹಳ ಇಷ್ಟಪಡುವ ಅಭ್ಯರ್ಥಿ ಎಲ್ಲಿ ಕಲಬುರಗಿನಲ್ಲಿ ಮಣಿಕಂಠ ಮಣಿಕಂಠ ರಾಥೋಡು ಅವರು ಕೂಡ ಅರೆಸ್ಟ್ ಆಗಿ ಜೈಲಿದ್ದಾರೆ ಕೊರೋನಾ ಹಗರಣದ್ದು ಏಳು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ವರದಿನೂ ಬಂದಿದೆ ಆದ್ರೂ ವರದಿನ ನಾವು ಮಂಡನೆ ಮಾಡಬೇಕಿದೆ

ನಾವು ತನಿಖೆ ಮಾಡಿಸ್ತೇವೆ ಇವಾಗ ವಿರೋಧ ತನಿಖೆ ಮಾಡಿಸಬೇಕಾ ಪಕ್ಷದಲ್ಲಿ ಆದ್ರೆ ಒಂದಂತೂ ಸತ್ಯ ಬಿಜೆಪಿ ಅವತ್ತು ಕೂಡ ಭ್ರಷ್ಟರೇ ಇವತ್ತು ಭ್ರಷ್ಟರೇ ಏನ್ ಗೊತ್ತಾ ಒಬ್ಬ ನಾಯಕ ಇದ್ರೆ ನಾಯಕ ಅಂತಾರೆ ಭ್ರಷ್ಟಾಚಾರಿ ಇದ್ರೆ ಭ್ರಷ್ಟಾಚಾರಿ ಅಂತಾರೆ ಇಬ್ರು ಭ್ರಷ್ಟಾಚಾರಿ ಇದ್ರೆ ಇಬ್ರು ಭ್ರಷ್ಟಾಚಾರಿ ಅಂತಾರೆ ಸಾವಿರ ಜನ ಭ್ರಷ್ಟಾಚಾರಿಗಳಿದ್ರೆ ಅದನ್ನ ಬಿಜೆಪಿ ಅಂತಾರೆ ಸೊ ಆ ತರ ಪಕ್ಷ ಆತರದ ಪಕ್ಷ ಇವತ್ತು ಎಲ್ಲಾ ಪ್ರಕಾರಗಳು ತನಿಖೆ ಇದೆ ಆದ್ರೆ ಬಿಜೆಪಿ ವಕ್ತಾರರು ಇಡಿ ಸಿಬಿಐ ನಟರಾಜ್ ಗೌಡ್ರೆ ನೀವು ಹೊತ್ತು ಮಾತಾಡೋಣ ನಾವು ಒಂದು ಮಾತು ಗೆ ಈ ವಾಹಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಭಾರತೀಯ ಜನತಾ ಪಾರ್ಟಿ ವಕ್ತಾರಾಗಿ ಹೇಳ್ತೀನಿ ನೋಡಿ ಯಾವುದೇ ಈ ರಾಜ್ಯದ ಜನರ ಟ್ಯಾಕ್ಸ್ ದುಡ್ಡು ತಿಂದಿರುವಂತ ಯಾರೇ ಆಗ್ಲಿ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಮ್ಮ ಹತ್ರ ಅಧಿಕಾರ ಇದೆ ಯಾಕೆ ಒದ್ದು ಒಳಗಾಗ್ತಾ ಇಲ್ಲ ಹದಿನೈದು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಅಂತ ಅಧಿಕಾರಕ್ಕೆ ಬಂದರೆ ಹದಿನೈದು ತಿಂಗಳಾಯಿತು ನಾನು ಹೇಳ್ತಾನೇ ಇದ್ದೀನಿ ಇಷ್ಟು ಎಷ್ಟು ಸಾವಿರ ಹಗರಣ ಆಗಿದೆ ಹತ್ತು ಸಾವಿರ ಹಗರಣ ಆಗಿದೆ ಇಪ್ಪತ್ತೊಂದು ಹಗರಣ ಆಗಿದೆ ಅಂತ ಹೇಳ್ತೀರ ಅಲ್ಲಿ ಇಪ್ಪತ್ತೊಂದು ಹಗರಣ ಯಾಕೆ ಮುಚ್ಚಿಟ್ಟಿದ್ದೀರಾ ತಪ್ಪು ಯಾರೇ ಮಾಡಲಿ ಒಂದು ಒಳಗೆ ಹಾಕಿ ಯಾಕೆ ಮಾಡ್ತಾ ಇಲ್ಲ ಸುಮ್ನೆ ನೀವು ಮಾತಾಡಿದ್ರೆ ಸಾಲದು ನಟರಾಜ್ ಗೌಡ್ರೆ ಬಾಯಲ್ಲಿ ಇಪ್ಪತ್ತೊಂದು ಹಗರಣ ಇದೆ ಅಂತ ಹೇಳ್ತೀರಾ ತಪ್ಪು ಯಾರೇ ಮಾಡ್ಲಿ ಹಗರಣ ಮಾಡಿದವರು ಭ್ರಷ್ಟಾಚಾರ ಮಾಡಿದವರು ಉಪ್ಪು ತಿಂದವರು ನೀರು ಕುಡಿಬೇಕು ಅದಕ್ಕೆ ನಮ್ದೇನು ಅಥವಾ ಭಾರತೀಯ ಜನತಾ ಪಾರ್ಟಿ ಯಾರನ್ನು ನೀವು ಅರೆಸ್ಟ್ ಮಾಡಬೇಡಿ ಅಥವಾ ಯಾರನ್ನು ನೀವು ಸಿಕ್ಕಾ ಯಾರೇ ತಪ್ಪು ಮಾಡ್ಲಿರಿ ಆಚೆ ಬರುತ್ತೆ ತಪ್ಪಾಗಿರಿ ತಪ್ಪ ಅದಕ್ಕೆ ಶಿಕ್ಷೆ ನೋಡಿ ನಾನು ವಿಷಯ ಅಂತರ ಮಾಡಬೇಡಿ ನೀವು ನೀವು ಹೇಳ್ಕೊಂಡು ಬಂದಿದ್ದೀರಾ ಇಪ್ಪತ್ತೊಂದು ಹಗರಣ ಇದೆ ಅಂತ ನಲವತ್ತು ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದ್ರಿ ಈ ಇಪ್ಪತ್ತೊಂದು ಹಗರಣ ಮುಚ್ಚಿಟ್ಟಿದಿರಿ ಯಾಕೆ ಯಾಕೆ ಆಚೆ ತರ್ತಾ ಇಲ್ಲ ನಿಮ್ಮ ಡ್ರೈ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಅದು ನಿಮ್ಮ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡಿದೆಯಾ ಸುಮ್ಮನೆ ನೀವು ಮಾತಾಡೋದಲ್ಲ ಬಿಜೆಪಿ ಕಚೇರಿಯ ಫೈಲ್ ಅದು ಮುಚ್ಚಿಡಕ್ಕೆ ಮುಚ್ಚಿಡಕ್ಕೆ ಆಯ್ತದ ಯಾವುದೇ ಪ್ರಕರಣವನ್ನ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಎಸ್ಐಟಿ ತನಿಖೆ ಮಾಡ್ತಾ ಇದೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತವೆ ಪ್ರತಿಯೊಂದು ಪ್ರಕರಣದಲ್ಲಿ ಶಿಕ್ಷೆ ಬಿಜೆಪಿ ಬಿಜೆಪಿ ನಾಯಕರಿಗೆ ನಾಯಕರು ಆಗುತ್ತೆ ಭ್ರಷ್ಟಾಚಾರ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಜೆಡಿಎಸ್ ಅಂತ ಮಾತಾಡ್ತಿಲ್ಲ ಭ್ರಷ್ಟರು ಯಾರಿದ್ದಾರೆ ಅವ್ರ ಬಗ್ಗೆ ಮಾತಾಡಿ ನಾನು ರಾಜಕೀಯ ನೋಡಿ ನೀವು ಇಷ್ಟು ಹದಿನೈದು ತಿಂಗಳಾಯ್ತು ನೂರೈದು ಜನ ಅಧಿಕಾರಕ್ಕೆ ಬಂದಿದ್ದೀರಾ ನಲ್ವತ್ ಪರ್ಸೆಂಟ್ ಅಂತ ಹೇಳಿ ದೂಷಿಸಿಕೊಂಡು ಅಧಿಕಾರಕ್ಕೆ ಬಂದ್ರಿ ಏನ್ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರೂ ಜನಗಳ ಬಗ್ಗೆ ಕಾಳಜಿ ಇದೆಯಾ ರೈತರ ಬಗ್ಗೆ ಕಾಳಜಿ ಜನ ಅಭಿವೃದ್ಧಿ ಬಗ್ಗೆ ಏನೋ ಮಾಡ್ತಾ ಇದ್ ನಲ್ವತ್ ಪರ್ಸೆಂಟ್ ಹೇಳ್ಕೊಂಡು ಬಂದ್ರೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀರಾ ಇದ್ರು ಸಾಲು ಸಾಲು ಹತ್ಯೆಗಳು ನಡೀತಾ ಇದೆ ಗ್ರಹ ಇಲಾಖೆ ಏನ್ ಮಾಡ್ತಾ ಇದೆ ಗೃಹ ಇಲಾಖೆಯವರು ಏನಿದ್ರೆ ಆಕಸ್ಮಿಕವಾಗಿ ನಡೆಯುತ್ತೆ ರಾಜ್ಯದ ಜನತೆಗೆ ಈ